ಸದ್ಗುರು ಇಂದಿನ ದಿನಗಳಲ್ಲಿ ನಾವು ಯುವಜನರಿಗೆ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಕಡಿಮೆ ಹೀಗಾಗಿ ನಮ್ಮ ಸಂಗಾತಿ ಅಥವಾ ಆಪ್ತರಾದವರು ನಮಗೆ ಮೋಸ ಮಾಡಿದಾಗ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಇವರ ಹೃದಯ ಈಗಾಗಲೇ ಒಡೆದೋಗಿದೆ ಸಿ ಸಂಬಡಿ ಕ್ಯಾನ್ ಬಿಟ್ರೇ ಯು ಆರ್ ಯು ಕ್ಯಾನ್ ಥಿಂಕ್ ದೇ ವಿಟ್ರೇ ಯು ಓನ್ಲಿ ಬಿಕಾಸ್ ಯು ಹ್ಯಾವ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ್ಯಾಟ್ ಯಾರಾದರೂ ನಿಮ್ಮನ್ನು ವಂಚಿಸೋದು ಅಥವಾ ಅವರು ವಂಚಿಸ್ಬೋದು ಅಂತ ನೀವು ಯೋಚಿಸೋದು ಸಾಧ್ಯವಾಗೋದು ಯಾಕಂದರೆ ನಿಮ್ಗೆ ಅವ್ರ ಬಗ್ಗೆ ಅವಾಸ್ತವಿಕವಾದ ನಿರೀಕ್ಷೆಗಳಿರುತ್ತವೆ ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಮಾಡಿದರೆ ನಿಮ್ಮನ್ನು ವಂಚಿದ್ರು ಅಂತ ಯಾಕೆ ಅಂದ್ಕೋತೀರ ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಮಾಡ್ತಿದ್ದಾರೆ ಅದನ್ನು ಗೌರವಿಸ್ಬೇಕು ಅವರು ನನ್ನ ಪ್ರೀತಿ ಪಾತ್ರರು ಅಂತಂದರೆ ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ಇಷ್ಟವಾಗಿದ್ದನ್ನು ಮಾಡೋದಕ್ಕೆ ಬಿಡಬೇಕಾ ಅಥವಾ ಏನು ಬೇಕೋ ಅದನ್ನು ಅವ್ರು ಮಾಡಬೇಕಾ ಬಹಳಷ್ಟು ಜನರಿಗೆ ಪ್ರೀತಿ ಅಂದರೆ ನೀ ನನಗೆ ಬೇಕಿರೋದನ್ನ ಮಾಡಬೇಕು ಇಲ್ಲ ಇಲ್ಲ ಪ್ರೀತಿ ಅಂದ್ರೆ ಅವ್ರಿಗೆ ಬೇಕಾಗಿದ್ದನ್ನು ಮಾಡಬಹುದು ಆದರೂ ನಾವು ಅವರನ್ನು ಪ್ರೀತಿಸ್ತೀವಿ ಅಲ್ವಾ ನಿಮ್ ಪ್ರಕಾರ ನಾನು ನಾನು ಪ್ರೀತಿಸಿದ್ರೆ ನನ್ನ ಮಾತು ಕೇಳಬೇಕು ಇಲ್ಲ ಇಲ್ಲ ಪ್ರೀತಿಸಿದ್ರೆ ನಿಂಗೇನು ಖುಷಿ ಕೊಡುತ್ತೋ ನೀನು ಅದನ್ನು ಮಾಡಬೇಕು ಅಲ್ವಾ ನಿಮ್ಮ ಪ್ರೀತಿ ಅರ್ಥ ಬದಲಾಯಿಸ್ಕೋಬೇಕು ಆದ್ರೆ ಸದ್ಗುರು ನನಗೆ ಇದ್ರ ಬಗ್ಗೆ ಒಂದು ಸಂದೇಹ ಇದೆ ನಾವು ಪ್ರೀತಿಸಿದವರು ಅವರಿಗೆ ಒಳ್ಳೇದಲ್ದಿರೋ ದಾರಿನಲ್ಲಿ ಹೋಗ್ತಿದ್ದು ಅವರನ್ನ ಸರಿ ಮಾಡೋ ಉದ್ದೇಶದಿಂದ ನಾವು ಅವರಿಗೆ ಏನಾದರೂ ಹೇಳ್ತಿದ್ರೆ ಹಾಗಿದ್ರೆ ನೀವು ಅವ್ರ ತಾಯಿ ಆಗಬೇಕಿತ್ತು ಯಾಕಂದರೆ ಹಾಗಾಗಲ್ಲ ಅಂತ ನಾನು ಹೇಳ್ತಿಲ್ಲ ಯಾರಾದರೂ ತಪ್ಪಾರೆ ಹಿಡಿದಾಗ ನೀವೇನಾದರೂ ಮಾಡೋದಿಕ್ಕೆ ಪ್ರಯತ್ನಿಸೋದು ಈ ಥರ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಈ ಮನೋಭಾವನೆ ಬೇಡ ಬೇರೆಯವರು ತಪ್ಪು ಮಾಡ್ತಿದ್ದಾರೆ ನೀವು ಅವರನ್ನು ಸರಿ ಮಾಡ್ತೀರಾ ಅಂತ ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ಮಾಡ್ತಿದ್ದಾರೆ ಅಲ್ವಾ ಅವ್ರು ಏನು ಮಾಡ್ತಿದ್ದಾರೋ ಅದು ಅವ್ರ ಹಿತದಲ್ಲಿ ಇಲ್ಲದೇ ಇರಬಹುದು ಅದು ಸಾಧ್ಯ ಆದರೆ ನೀವು ಪ್ರಾಮಾಣಿಕವಾಗಿ ನೋಡಬೇಕು ಅದು ಅವರ ಹಿತದಲ್ಲಿಲ್ಲ ಅಂತ ನೀವು ದೂರ್ತಿದ್ದೀರೋ ಅಥವಾ ಅದು ನಿಮ್ಮ ಹಿತದಲ್ಲಿಲ್ಲ ಅಂತ ದೂರ್ತಿದ್ದೀರೋ ತುಂಬಾ ಸರ್ತಿ ಅದು ನಿಮ್ಮ ಬಗ್ಗೆ ಆಗಿರುತ್ತೆ ಪ್ರಾಮಾಣಿಕವಾಗಿ ನೋಡಿ ನಿಮ್ಮ ಹಿತದಲ್ಲಿ ಇಲ್ದಿದ್ದರೂ ಅವರ ಹಿತದಲ್ಲಿ ಇದ್ದರೆ ಪ್ಲೀಸ್ ಮಾಡಿಕೊಳ್ಳಿ ಬಿಡಿ ಆದರೆ ತಮಗೆ ತಾವು ಹಾನಿ ಮಾಡ್ಕೋತಿದ್ರೆ ನಿಜ ಆವಾಗ ನಿಮಗೆ ಅಧಿಕಾರ ಇದೆ ಹಸ್ತಕ್ಷೇಪ ಮಾಡಿ ಎಷ್ಟಾಗತ್ತೋ ಅಷ್ಟು ಮಾಡಿ ಆದರೆ ಯಾವಾಗಲೂ ಅಲ್ಲ ಯಾವಾಗಲೂ ಬೇರೆಯವ್ರ ಜೀವನದೊಳಗೆ ಪ್ರವೇಶ ಮಾಡಿ ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ ನಾನು ನಿಮ್ಮ ಜೀವನದಲ್ಲೂ ಬಂದು ಏನಾದರೂ ಮಾಡಬೇಕಂದ್ರೆ ಅದನ್ನು ನಾನು ಸಂಪಾದಿಸ್ಬೇಕಲ್ವಾ ನಾನು ಆ ಸಂಬಂಧನ ಸಂಪಾದಿಸಬೇಕು ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬೇಕು ಅಂದರೆ ನೀವು ಅದನ್ನು ಸಂಪಾದಿಸಿಲ್ಲ ಅಂದರೆ ಮೂಗು ತೂರ್ಸೋಕ್ಕಾಗಲ್ಲ ಅದರಿಂದ ಹಸ್ತಕ್ಷೇಪ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಬೇಕು ನೀವು ಆ ಆತ್ಮೀಯತೆನ ಸಂಪಾದಿಸಿಲ್ಲ ಅಂತ